ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿಗಲ್ ಸ್ಮಿತಾ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ಸಿಹಿ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಹೊಸಬರಾಗಿದ್ದು ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲ ಐಕನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ನಾನಿಲ್ಲಿ ಅರ್ಧ ಕಪ್ಪಷ್ಟು ಹೆಸರುಬೇಳೆ ಮತ್ತು ಅರ್ಧ ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಎರಡು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ತುಂಬಾ ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಅಂದರೆ ಒಂದು ಅಕ್ಕಿ ಪ್ರಮಾಣನ ಖಂಡಿತ ಜಾಸ್ತಿ ಮಾಡ್ಕೋಬೋದು ಈ ಇಲ್ಲಿ ನಾನು ತೊಗೊಂಡಿರೋಂಥದ್ದು ಕೆಂಪಕ್ಕಿನ ಏಕೆಂದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ ಅನ್ನೋದಕ್ಕೆ ಕೆಂಪಕ್ಕಿನ ತೊಗೊಂಡಿದ್ದೀನಿ ಇಲ್ಲಾಂದರೆ ಮಾಮೂಲಿ ವೈಟ್ ರೈಸ್ನು ಸಹ ತೊಗೋಬೋದು ಯಾವುದೇ ತೊಂದರೆ ಇಲ್ಲ ಈಗ ಇದನ್ನು ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಳ್ಳೋಣ ಈಗ ಕುಕ್ಕರ್ಗೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೊಂಡ ನಂತರದಲ್ಲಿ ತುಪ್ಪ ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡಬೇಕು ಬಿಸಿ ಆದಮೇಲೆ ನಾವೇನು ತೊಳೆದು ಇಟ್ಕೊಂಡಿದ್ವಲ್ಲ ತೊಳೆದಿಟ್ಕೊಂಡಂತಹ ಹೆಸರು ಬೇಳೆನ ಹಾಕೋಣ ಹೆಸರು ಬೇಳೆ ಹಾಕಿದ ನಂತರದಲ್ಲಿ ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಆಮೇಲೆ ತೊಳೆದಿಟ್ಟುವಂತಹ ಅಕ್ಕಿನೂ ಸಹ ಇದಕ್ಕೆ ಹಾಕಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು ತುಪ್ಪದಲ್ಲಿ ಒಂದು ಎರಡು ಸೆಕೆಂಡ್ ಫ್ರೈ ಮಾಡಿದರೆ ಸಾಕು ತುಂಬ ಫ್ರೈ ಮಾಡಬೇಕು ಅಂತ ಇಲ್ಲ ಆಮೇಲಿಂದ ಇದಕ್ಕೆ ನೀರನ್ನು ಹಾಕಬೇಕು ಸ್ವಲ್ಪ ನೀರು ಜಾಸ್ತಿ ಆದ್ರೂ ಏನು ಯೋಚನೆ ಇಲ್ಲ ನಮಗೆ ಎಷ್ಟು ನೀರು ಬೇಕೋ ಅದನ್ನು ನೋಡಿಕೊಂಡು ಖಂಡಿತ ಹಾಕೋಬೋದು ಈಗ ಆಮೇಲೆ ನಾವು ಬೆಲ್ಲನೂ ಸೇರಿಸ್ತೀವಿ ಆವಾಗ ಮತ್ತೆ ನೀರು ಹಾಗೇ ಆಗುತ್ತೆ ಸೊ ನೋಡಿಕೊಂಡು ನಾವು ಸೇರಿಸಬೇಕು ಈಗ ಇದನ್ನು ಒಂದು ಎರಡರಿಂದ ಮೂರು ವಿಷಲ್ಲು ಚೆನ್ನಾಗಿ ಆಗೋದಕ್ಕೆ ಬಿಡಬೇಕು ಈಗ ವಿಷನ್ ಆದಮೇಲೆ ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಬಿಟ್ಟಿದ್ದೀನಿ ನಂತರದಲ್ಲಿ ನೋಡಿ ಈಗ ಇದನ್ನ ಈ ಥರ ಸ್ಪೂನ್ ಹಿಂಭಾಗದಿಂದ ಇದನ್ನ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು ಈ ಥರ ಮ್ಯಾಶ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ನಂತರದಲ್ಲಿ ಒಂದು ಪ್ಯಾನ್ಗೆ ತುಪ್ಪನ ಹಾಕೊಂಡಿದ್ದೀನಿ ನಾನು ತುಪ್ಪ ಸ್ವಲ್ಪ ಕರಗ್ತಾ ಇದೆ ಅಂದ ತಕ್ಷಣದಲ್ಲಿ ಇದಕ್ಕೆ ಒಂದು ಐದರಿಂದ ಆರು ಗೋಡಂಬಿನ ಸಣ್ಣದಾಗಿ ಹೆಚ್ಕೊಂಡು ಹಾಕಿದ್ದೀನಿ ತುಂಬ ಸಣ್ಣಕ್ಕೆಲ್ಲ ಆಲ್ಮೋಸ್ಟ್ ಒಂದು ಒಂದರಲ್ಲಿ ಎರಡರಿಂದ ಮೂರು ಭಾಗ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆಯೇ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನು ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ದ್ರಾಕ್ಷಿನೂ ಸ್ವಲ್ಪ ಚೆನ್ನಾಗಿ ಪ್ಲಫಿ ಆದ ತಕ್ಷಣದಲ್ಲೇ ಅದನ್ನು ತೆಗೆದು ಇದಕ್ಕೆ ಒಣ ಕೊಬ್ಬರಿನ ಮಧ್ಯ ಮಧ್ಯದಲ್ಲಿ ಸಣ್ಣದಾಗಿ ಹೆಚ್ಕೊಂಡು ಹಾಕಿದ್ದೀನಿ ಒಣ ಕೊಬ್ಬರಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆ ಟೇಸ್ಟ್ನ ಕೊಡುತ್ತೆ ಮಧ್ಯ ಮಧ್ಯ ಅದು ಸಿಕ್ಕಾಗ ಬಾಯಿಗೆ ಹಾಗಾಗಿ ಒಣ ಕೊಬ್ಬರಿನೂ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಕು ತುಂಬ ಬೇಕಾಗಿಲ್ಲ ಇದಕ್ಕೆ ಒಣ ಕೊಬ್ಬರಿ ತುಂಬ ಹಾಕಿದ್ರೂ ಖಂಡಿತ ಚೆನ್ನಾಗಿರುತ್ತೆ ಬಟ್ ನಾನು ಮಾಡ್ತಾ ಇರೋ ಕ್ವಾಂಟಿಟಿಗೆ ಇದು ದಿಸ್ ಇಸ್ ಮೋರ್ ದ್ಯಾನ್ ಎನ್ ಅಂತ ಹೇಳ್ಬೋದು ಈಗ ಇದೆ ಇದೇ ಪ್ಯಾನ್ಗೆ ನಾವು ಅನ್ನ ಏನು ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಣ ಅನ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಆ ನಂತರದಲ್ಲಿ ಇದಕ್ಕೆ ಬೆಲ್ಲನ ಸೋಸಿ ನೀರನ್ನು ಮಾಡಿಕೊಂಡು ಅದನ್ನು ಸೋಸಿ ಹಾಕ್ತಾ ಇದ್ದೀನಿ ಕಾರಣ ಇಷ್ಟೇ ಬೆಲ್ಲದಲ್ಲಿ ಏನಾದರೂ ಇದ್ರೆ ಅನ್ನೋವಂತಹ ಕಾರಣಕ್ಕಾಗಿ ಈಗ ಇದನ್ನು ಚೆನ್ನಾಗಿ ಸೋಸಿದ ನಂತರದಲ್ಲಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಎಷ್ಟು ಕುದಿಸ್ತೀವೋ ಅಷ್ಟು ಒಳ್ಳೆಯದು ಚೆನ್ನಾಗಿ ಕುದಿಸ್ಬೇಕು ಕುದೀತಾ ಕುದಿತಾ ಅನ್ನನ್ನು ಅದ್ರ ಜೊತೆಗೆ ಸೇರಿಕೊಂಡು ಒಳ್ಳೆ ಗಟ್ಟಿ ಆಗ್ತಾ ಹೋಗುತ್ತೆ ಅಷ್ಟು ಗಟ್ಟಿ ಆದರೆ ತುಂಬಾ ಚೆನ್ನಾಗಿ ನಮ್ಮ ಪೊಂಗಲ್ ಆಗಿದೆ ಅಂತ ಅರ್ಥ ನೀರನ್ನ ಇಲ್ಲಿ ಬೆಲ್ಲದ ನೀರನ್ನ ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ತುಂಬ ನೀರಾಗಿರಬೇಕು ಪೊಂಗಲ್ ಅನ್ನೋದರ ಸ್ವಲ್ಪ ನೀರನ್ನ ಹಾಕೋಬೋದು ಇಲ್ಲ ಸ್ವಲ್ ಗಟ್ಟಿಯಾಗೆ ಬೇಕು ಅನ್ನೋದರೆ ಗಟ್ಟಿ ಮಾಡ್ಕೋಬಹುದು ಹಾಗಾಗಿ ಅನ್ನಕ್ಕೆ ನಾವಿಲ್ಲಿ ಜಾಸ್ತಿ ನೀರನ್ನ ಹಾಕಿಲ್ಲ ಯಾಕಂದರೆ ಈ ಹಂತದಲ್ಲಿ ನಾವು ನೀರು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇದಕ್ಕೇನೆ ನಾವೀಗ ಏಲಕ್ಕಿ ಪುಡಿನ ಹಾಕೋಣ ಏಲಕ್ಕಿ ಪುಡಿ ಹಾಕಿದರೆ ಒಳ್ಳೆ ಘಮ ಸಿಗುತ್ತೆ ಹಾಗಾಗಿ ಏಲಕ್ಕಿ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಕುದಿಸಿ ಇದ್ರೆ ನೋಡಿ ತುಂಬ ಚೆನ್ನಾಗಿ ಕುದಿಬೇಕು ಕುದ್ದು 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 ಅದು ಅದರ ಮೇಣ ಥರ ಆಗುತ್ತೆ ಅಂತ ಹೇಳ್ಬೋದು ಅಂದರೆ ಅಷ್ಟು ಹೂರಣ ಥರ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟು ಎಷ್ಟು ಕುದಿಸ್ತೀವೋ ನಾವು ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿಗೆ ನಮ್ಮ ಸಿಹಿ ಪೊಂಗಲ್ ರೆಡಿ ಆಯಿತು ಅಂತಲೇ ಅರ್ಥ ಸೊ ಇದನ್ನು ಬಿಸಿ ಬಿಸಿ ಹಾಕಿ ಹಬ್ಬಕ್ಕೆ ಎಲ್ಲರೂ ಸರ್ವ್ ಮಾಡ್ಬೋದು ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್